ನಮಸ್ಕಾರ ಅರಳು ಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರ್ರಿ ಸ್ನೇಹಿತರೆ ನಾವು ಇವತ್ತು ಗುಲಾಬ್ ಜಾಮೂನ್ ಹೆಂಗೆ ಅಂತ ನೋಡೋಣ ಇನ್ಸ್ಟಂಟ್ ಗುಲಾಬ್ ಜಾಮೂನು ಅಗದಿ ಸಾಫ್ಟಾಗಿ ಕರೆಕ್ಟ್ ಪಾಕ ಎಲ್ಲ ಯಾವ ರೀತಿ ನಾನು ಇಲ್ಲಿ ಹೇಳ್ಕೊಡ್ತೀನಿ ಅಗದಿ ಸಾಫ್ಟಾಗಿ ಬರ್ತಾವ ಚಲೋ ಬರ್ತಾವೆ ಇನ್ಸ್ಟಂಟದ್ದು ಜಾಮೂನ್ ಚಲೋನೇ ಬರ್ತಾರೆ ಆದರೆ ಒಬ್ಬೊಬ್ಬರೇ ಇದು ಸರಿಯಾಗಿ ಆಗಂಗಿಲ್ಲ ಅಂತಿರ್ತಾರೆ ಅದಕ್ಕೆ ಸರಿಯಾದ ಕ್ರಮ ಒಳಗೆ ನಾನು ತೋರಿಸ್ತೀನಿ ಬರ್ರಿ ಯಾವ ರೀತಿ ಅಂತ ತೋರಿಸ್ತೀನಿ ನೋಡ್ರಲ್ಲಿ ಎಷ್ಟು ಆಗ್ಯಾವ ಪಾಕೊಂಡು ಎಲ್ಲ ಎಷ್ಟು ಚಂದ ಹೇರ್ಕೊಂಡವ ಬರ್ರಿ ಹಂಗಂದ್ರೆ ನೋಡೋಣ ನಾವು ಯಾವ ಥರ ಮಾಡೋದು ಇದು ಇನ್ಸ್ಟಂಟ್ ಗುಲಾಬ್ ಜಾಮೂನ್ ಅಂತ ನಾನಿಲ್ಲಿ ಗುಲಾಬ್ ಜಾಮೂನ್ ಮಿಕ್ಸ್ ನಂದಿನಿ ನಂದಿನಿ ಅವರು ತೊಗೊಂಡಿನಿ ನಂದಿನಿ ಬ್ರ್ಯಾಂಡ್ ಈ ಸಲ ದರ ಸಲ ನಾವು ಎಮ್ ಟಿ ಆರ್ ತೊಗೋತಿದ್ದೀವಿ ಈ ಸಲ ನಂದಿನಿ ತೊಗೊಂಡೀವಿ ಹೆಂಗೆ ಬರ್ತದೆ ನೋಡ್ಬೇಕಂತ ಆಮ್ಯಾಗ ಎರಡು ನೂರು ಗ್ರಾಮ ಗುಲಾಬ್ ಜಾಮ್ ಮಿಕ್ಸಿಗೆ ಅರ್ಧ ಕೆ ಜಿ ಸಕ್ಕರೆ ತೊಗೊಂಡೀನಿ ಸ್ವಲ್ಪ ಏಲಕ್ಕಿ ಪುಡಿ ಅದಕ್ಕೊಂದು ಸ್ವಲ್ಪ ಹಾಲು ಹಾಕಿ ನಾಲ್ಕುಕೋಬೇಕು ನೀರು ಹಾಕ್ಕೊಂಡ್ರೆ ನಡೀತದೆ ಹಾಲು ಹಾಕೊಂಡ್ರೆ ಚಲೋ ಅಂತೇಳಿ ಹಾಲು ಹಾಕಿ ಸ್ವಲ್ಪ ನಾದ್ಕೊರಿ ಮತ್ತು ನಾದಬೇಕಾದ್ರೆ ಇದು ಯಾವತ್ತೂ ಅಗ್ದಿ ಗಟ್ಟಿಯಾಗಿ ನಾವು ಚಪಾತಿ ಹಿಟ್ಟೋದು ಹೆಂಗೆ ನಾದ್ತೀವಲ್ಲ ಹಂಗೆ ಮಾಡ್ಬಾರ್ದು ಹಂಗೆ ನಾದಬಾರ್ದು ಅಗ್ದಿ ಸೌಕಾಶ ನಾದಬೇಕು ಕೈಯೊಳಗೆ ಅಗ್ದಿ ಕೈ ಅಗ್ದಿ ಸೌಕಾಶ ಆಡಿಸ್ಬೇಕು ಬೆರಳಿಂದ ಸೌಕಾಶ ಈ ಥರ ಮಾಡಿ ಸಾಫ್ಟಾಗಿ ನಾದಬೇಕು ಅಗ್ದಿ ಕೈ ಹಿಟ್ಟ ಒತ್ತಿ ಒತ್ತಿ ನಾದಬಾರ್ದು ಮೃದುವಾಗಿ ನಾದಬೇಕು ಈ ಥರ ನಾದಿದ ನಂತರ ಒಂದು ಹತ್ತು ನಿಮಿಷ ಇದನ್ನು ನೆನಿಲಾಕ್ಬಿಡೋನು ಹತ್ತು ನಿಮಿಷದವರೆಗೂ ನಾವಿಲ್ಲಿ ಪಾಕ್ ಮಾಡ್ಕೊಳೋನು ನಾನು ಅರ್ಧ ಕೆ ಜಿ ಸಕ್ರೆಗೆ ಎರಡು ಬಟ್ಲ ನೀರು ಹಾಕೊಂಡಿನಿ ಸಕ್ರೆ ಅಳತೀಲೇ ಎರಡು ಬಟ್ಲ ನೀರು ಒಂದೂವರೆ ಅರ್ಧ ಕಿಲೋ ಸಕ್ರೆ ಒಂದೂವರೆ ಬಟ್ಲಾಗಿತ್ತು ಆ ಬ ಈ ಬಟ್ಟಲ್ಲೇ ಒಂದೂವರೆ ಬಟ್ಲಾಗಿತ್ತು ನಾನು ಎರಡು ಬಟ್ಟಲೆ ನೀರು ಹಾಕ್ಕೊಂಡಿನಿ ಈಗ ಪಾಕ್ ಮಾಡ್ಕೊಂಡು ಎಂಟರಿಂದ ಹತ್ತು ನಿಮಿಷ ಇದಕ್ಕೆ ಟೈಮ್ ಹಿಡಿತೈತಿ ಪಾಕ್ ಮಾಡ್ಕೊಳಕ್ಕೆ ಈ ಸಲ ಈ ಥರ ಸ್ವಲ್ಪ ತಿರುಗ್ಯಾಡಿ ತಿರುವಾಡಿ ಸಕ್ರೆ ಕರಗಿದ ನಂತರ ಇದಕ್ಕೆ ಪಾಕ್ ಅಂದ್ರೆ ಒಂದು ಅಳತಿ ಏನು ಬರುತ್ತೆ ಬೇಡ ಸಕ್ಕರೆ ಕರಗಿ ಸುಕ್ಕು ಸ್ವಲ್ಪ ಕುದ್ದಿದ ನಂತರ ಕೈಗೆ ಸ್ವಲ್ಪ ಅಂಟ್ಕೋಕತ್ತಿರದ ಸಾಕು ಇದು ಪಾಕ ಬಂದಂಗೆ ಜಾಮೂನ್ ಪಾಕ ಈಗ ಸಕ್ಕರೆ ಎಲ್ಲ ಕರಿಗದ ಈ ಥರ ಕೈಗೆ ಒಂದು ಸ್ವಲ್ಪ ಬಟ್ಟೆ ಹಿಡ್ದು ಈ ಥರ ಮಾಡಿ ನೋಡ್ರಿ ಸ್ವಲ್ಪ ಸ್ವಲ್ಪ ಅಂ ಸ್ವಲ್ಪ ಅಂಟಂಟಾದ್ರೆ ಸಾಕು ಇದು ಗುಲಾಬ್ ಜಾಮೂನದ ಪಾಕ ರೆಡಿ ಆದಂಗೆ ಈಗ ಇದಕ್ಕೆ ನಾನು ಕೆಳಗಿಳಿಸಿ ಏಲಕ್ಕಿ ಪುಡಿ ಹಾಕಿ ಮುಚ್ಚಿಟ್ಬಿಡ್ತೀನಿ ನಮ್ಮದಿಗೆ ನಾದಿಟ್ಟಿದ್ದು ಮಿಕ್ಸ್ ಮಿಕ್ಸನು ಇದು ನೆಣ್ದದ ಈಗ ಈ ಥರ ಎಲ್ಲ ರೌಂಡಾಗಿ ಮಾಡ್ಕೋತೀನಿ ಮೊದಲು ಎಣ್ಣೆನೂ ಕಾಯ್ಲಿಕ್ಕಿಟ್ಟಿನಿ ಸಣ್ಣ ಉರಿ ಮ್ಯಾಗ ಎಣ್ಣೆ ಚಲೋ ಕಾಯ್ದಿರಬೇಕು ಈ ಥರ ಎಲ್ಲ ರೌಂಡ್ ಮಾಡ್ಕೊಂಡ ನಂತರ ಎಣ್ಣೆಯೊಳಗೆ ಕರೆದ್ಬಿಡೋನು ಈಗಿದು ಉಳ್ಳಿ ಮಾಡ್ಕೊಂಡಿದ್ದಾಯ್ತು ಗುಲಾಬ್ ಜಾಮನದು ಇವತ್ತು ನಾನು ಉರಿ ಎಣ್ಣೆ ಮ್ಯಾ ಎಣ್ಣೆ ಕಾಯ್ದದ ಸಣ್ಣ ಉರಿ ಮ್ಯಾಗ ಎಣ್ಣೆ ಕಾಯ್ದದ ನಂದು ಈಗ ನಾನು ಇದನ್ನು ಕರ್ಕೋತೀನಿ ಇವು ಸಣ್ಣ ಉರಿ ಮ್ಯಾಗನ ಕರ್ಕೋಬೇಕು ಉರಿ ಜೋರು ಮಾಡಬಾರ್ದು ಉರಿ ಜೋರು ಮಾಡಿದೆ ಅಂದ್ರೆ ನಾವು ಮ್ಯಾಗೆಲ್ಲ ಜಲ್ದಿ ಕಪ್ಪಾಗಿ ಕಪ್ಪಾಗಿಬಿಡ್ತದೆ ಒಳಗೆಲ್ಲ ಹಸಿ ಉಳಿದ್ಬಿಡ್ತದೆ ಅದಕ್ಕೆ ಇದು ಕರಿಲಿಕ್ಕೆ ಟೈಮ್ ತೊಗೊತದ ಸಾವ್ಕಾಶವೇ ಕರಿಬೇಕಿದನ್ನು ಸಣ್ಣ ಉರಿ ಮ್ಯಾಗನ ಕರಿಬೇಕು ಆಮ್ಯಾಗ ಇದು ಪಾಕ ಬಿಸಿ ಬಿಸಿ ಪಾಕದಾಗ ಇದು ಇನ್ಸ್ಟಂಟ್ ನಾವು ಜಮಾನ್ ಜಾಮೂನು ಏನು ಅದು ಬಿಸಿ ಇರೋ ಪಾಕನಾಗ ಹಾಕಬಾರ್ದು ಪಾಕ ಒಂದು ಸ್ವಲ್ಪ ಆರಿರಬೇಕು ಮತ್ತು ಇವು ಕರೆದಿದ ನಂತರ ಇವು ಜಾಮೂನನ್ನು ಸ್ವಲ್ಪ ಆರಬೇಕು ಬಿಸಿ ಬಿಸಿ ಪಾಕದಾಗ ಬಿಸಿ ಬಿಸಿ ಕರೆದಿದ್ದು ನೀವು ಜಾಮ್ ಇನ್ಸ್ಟಂಟ್ ಜಾಮೂನ ಹಾಕಿದ್ರೆ ಅಂದ್ರೆ ಅವು ಪಾಕದಾಗ ಬಿಸಿ ಪಾಕದಾಗ ಹೋದಕ್ಕೆ ಹಾಕಿದ ಕೂಡಲೇ ಎಲ್ಲ ಬಿಡ್ತಾವು ಇದೊಂದು ಭಾಳ ಮಂದಿದು ತಕರಾರ ಐತಿ ಇನ್ಸ್ಟಂಟದ್ದು ಪಾ ಇಲ್ಲ ಗಟ್ಟಿ ಆಗ್ತಾವ ಇಲ್ಲಾಂದ್ರೆ ಈ ಥರ ಆಗ್ತಾವಂತ ಗಟ್ಟಿ ಯಾಕೆ ಆಗ್ತಾವಂದ್ರೆ ಅಗದಿ ಒತ್ತಿ ಒತ್ತಿ ನೀವು ನಾದಿ ಚಪಾತಿ ಹಿಟ್ಟು ಹೆಂಗೆ ನಾದ್ತೇವೆ ಹಂಗೆ ನಾದಿ ನಾದಿ ತಿಡಿ ಹಿಟ್ಟು ಕಲಸಿದ್ರೆ ಗಟ್ಟಿ ಆಗ್ತಾವು ಆಮ್ಯಾಗ ಬಿಸಿ ಪಾಕದಾಗ ಬಿಸಿ ಬಿಸಿ ಕರೆದಿದ್ದು ಹಾಕಿದ್ರೆ ಹಾಕಿದ್ರಂದ್ರೆ ಅವೆಲ್ಲ ಪಾಕದಾಗ ಬಿಚ್ಚಿ ಬಿಚ್ಚಿಬಿಡ್ತಾವು ಇದು ಒಂದು ಸ್ವಲ್ಪ ಅಗದಿ ಕರೆಕ್ಟಾಗಿ ನೋಡಿಕೊಂಡು ಹಾಕೋಬೇಕು ಪಾಕ ಆರಿರಬೇಕು ಮತ್ತು ಹಿಟ್ಟು ಮೃದುವಾಗಿ ನಾದಿರಬೇಕು ಇದು ಸಣ್ಣ ಉರಿ ಮ್ಯಾಗ ಇವೆಲ್ಲ ಚೆಂದಂಗೆ ನಾವು ಕರ್ಕೊಂಡ ನಂತರ ಸ್ವಲ್ಪ ಆರಿದ ನಂತರ ನಾನು ಇವತ್ತನ್ನು ಪಾಕೊಳಗೆ ಹಾಕೋತೀನಿ ಈಗೆಲ್ಲ ಇವು ಚಂದಂಗೆ ಕರೆದಾವು ಕರಿಲಿಕ್ಕೂ ಒಂದು ಹತ್ತು ನಿಮಿಷ ಟೈಮ್ ಹಿಡಿತದೆ ಸಣ್ಣ ಉರಿ ಮ್ಯಾಗ ಈ ಥರ ನಾವು ಕರ್ಕೋಬೇಕು ಜಾಮೂನ ಫ್ರೆಂಡ್ಸ್ ನಮ್ಮ ವಿಡಿಯೋ ನೋಡಿದವರು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಮರೀದೇ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೆಲ್ ಐಕೋನ ಪ್ರೆಸ್ ಮಾಡಿರಿ ಯಾರ್ಯಾರ ಮನಿಗೆ ಗೆಸ್ಟ್ ಬಂದಾಗ ಏನಪ್ಪ ಮಾಡೋದು ಸ್ವೀಟ ಡಿಫ್ರೆಂಟ್ ಟೈಪ ಮಾಡ್ಬೇಕು ಅನಿಸಿದಾಗ ಇದನ್ನು ಮಾಡಿರಿ ಅರ್ಧ ತಾಸು ಒಳಗೆ ಇವು ಇನ್ಸ್ಟಂಟ್ ಜಾಮೂನ ರೆಡಿ ಆಗ್ತಾವು ಈಗ ಕರೆದಿದ್ದಾಯ್ತು ಎಲ್ಲ ಇವು ಕರೆದವು ಒಂದು ಸ್ವಲ್ಪ ಆರ್ಯವು ನಂದು ಪಾಕನು ಮಾಡಿದ್ದು ಆರ್ಯದ ಈಗ ಆರಿದ ನಂತರ ಇದಕ್ಕೆ ನಾನು ಎಲಕ್ಕಿ ಪುಡಿ ಹಾಕಿನೇ ಹಿಟ್ಟಿನಿ ಕೆಳಗು ಇಳಿಸಿದ ನಂತರ ಕೆಳಗೆ ಇಳಿಸಿದ ನಂತರ ಏಲಕ್ಕಿ ಪುಡಿ ಹಾಕೋರಿ ಈಗ ಇದಕ್ಕೆ ನಾವು ಜಾಮೂನು ಹಾಕೋಣ ಜಾಮೂನು ಹಾಕಿದ ನಂತರ ಒಂದು ಅರ್ಧ ಅರ್ಧ ಅದರಿಂದ ಒಂದು ತಾಸದ ಒಳಗು ಇತ್ತು ನಾನು ನೆನೀಲಕ್ಕ ಬಿಡಬೇಕು ಅರ್ಜೆಂಟ್ ಇತ್ತಂದ್ರೆ ಅರ್ಧ ತಾಸ ನಡೀತದೆ ಒಂದು ತಾಸು ಇಟ್ಟರು ನಡೀತದೆ ಇವೆಲ್ಲ ಇನ್ಸ್ಟಂಟ್ ಜಾಮೂನು ಜಲ್ದಿ ಪಾಕ ಹೇರ್ಕೊತಾವು ನಾವು ಖವಾದ್ಲೆ ಮಾಡೋದಿದ್ರೆ ಒಂದು ಸ್ವಲ್ಪ ಲೇಟ್ ಹಡಿತದ ಕವಾ ಜಾಮೂನು ಕವಾ ಜಾಮೂನು ನೀವು ಪಾಕದಾಗ ಹಾಕಬೇಕಾದ್ರೆ ಬಿಸಿ ಬಿಸಿ ಪಾಕನಾಗ ಹಾಕಬೇಕು ಅವು ಜಲ್ದಿ ಪಾಕ ಹಿರ್ಕೋತಾವು ಇನ್ಸ್ಟಂಟ್ ಜಾಮೂನು ಏನಿದೆ ಬಿಸಿ ಪಾಕದಾಗ ಹಾಕಬಾರ್ದು ಸ್ವಲ್ಪ ಪಾಕ ಆರಿರಬೇಕು ಇವೆರಡೂ ಮುಖ್ಯವಾದ ವಿಷಯ ಇಲ್ಲಿ ಜಾಮೂನು ಮಾಡೋದು ಈ ಥರ ಎಲ್ಲ ನಾನು ಕರೆದಿದ್ದು ಪಾಕ ಒಳಗೆ ಹಾಕಿ ಒಂದು ಅರ್ಧ ತಾಸ ಮುಚ್ಚಿ ಇಟ್ಬಿಡ್ತೇನೆ ಅರ್ಧ ತಾಸಿನ ನಂತರ ನಿಮಗೆ ನಾನು ತೆಗ್ದು ತೋರಿಸ್ತೀನಿ ಇಲ್ಲಿ ನೋಡ್ರಿ ನಮ್ಮ ಜಾಮೂನ ಪಾಕ ಹಿರ್ಕೊಂಡವು ಎಲ್ಲ ಎಷ್ಟು ಚಂದ ಆಗ್ಯಾವು ನಿಮಗೆ ಒಂದು ಬಟ್ಟಲ್ದಾಗೂ ನಾನು ಒಂದು ಜಾಮೂನು ತೆಗೆದು ತೋರಿಸ್ತೀನಿ ಒಂದು ಅರ್ಧ ಅರ್ಧ ಗಂಟೆ ಅಷ್ಟೇ ನಾನು ಇಟ್ಟಿನಿ ಇಲ್ಲಿ ಒಂದು ತಾಸು ಇಟ್ಟರು ನಡೀತದೆ ಒಂದು ತಾಸಿಟ್ಟರಂತೂ ಪೂರ್ತಿ ಪಾಕ ಹಿರ್ಕೊಂಡಿರ್ತವೆ ನಾನಿಲ್ಲಿ ವಿಡಿಯೋ ಸಲುವಾಗಿ ಅರ್ಧ ಗಂಟೆ ಅಷ್ಟೇ ಇಟ್ಟೀನಿ ವಿಡಿಯೋ ಮಾಡಿಸ್ಕೊಳ್ಳೋ ಸಲುವಾಗಿ ಅರ್ಧ ಗಂಟೆ ಇಟ್ಟ ನಂತರ ನಾನಿಲ್ಲಿ ನಿಮ್ಗೆ ಜಾಮೂನ ತೋರ್ಲಿಕ್ಕೆ ಯಾವ ಟೈಪ್ ಬಂದದ ಅಂಥೇಳಿ ನೋಡ್ರಿ ಎಷ್ಟು ಸಾಫ್ಟಾಗಿ ಬಂದದ ಎಷ್ಟು ಚಲೋ ಬಂದದ ಈ ಥರ ನೀವು ಇನ್ಸ್ಟಂಟ್ ಜಾಮೂನ ನೋಡಿರಿ ಎಮ್ ಟಿ ಆರ್ನು ನಡೀತದೆ ಈಗ ನಂದಿನಿ ಅವ್ರದ್ದು ಹೊಸದು ಬಂದದ ಅದನ್ನು ನಡೀತದೆ ಯಾವ್ದು ಅದು ಮಾಡಿರಿ ನಾನಿಲ್ಲಿ ಈ ಸಲ ನಂದಿನಿದ ಟ್ರೈ ಮಾಡೀನಿ ನೋಡಿದರೆಲ್ಲ ಫ್ರೆಂಡ್ಸ್ ನಮ್ಮದು ಜಾಮೂನ ಯಾವ ಟೈಪ್ ಆಯಿತು ಅಂಥೇಳಿ ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡ್ರಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು